ಪ್ರಿಯ ವೀಕ್ಷಕರೇ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ಮುಂದೆ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪ್ತವೆ. ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗುವ ಒಂದು ಟಾಪಿಕ್ನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಅದೆಷ್ಟೋ ವಸ್ತುಗಳನ್ನು ಬಳಸ್ತಾ ಇರ್ತೇವೆ, ಬಟ್ ಅದರ ಆಕಾರದ ಬಗ್ಗೆ, ಗುಣಲಕ್ಷಣದ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಕ್ಕೆ ಹೋಗೋದೇ ಇಲ್ಲ. ಬಟ್ ಕೆಲವರಿಗೆ ಕೆಲ ವಸ್ತುಗಳ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ. ಅಂತಹ ಆಸಕ್ತಿದಾಯಕರಿಗೆ ಈ ಒಂದು ವಿಡಿಯೋ ಅರ್ಪಣೆ. ಹಾಗೆಯೇ ನಾವು ಬಳಸುವ ಬ್ಲೇಡ್ ಕೂಡ ಅಷ್ಟೇ, ಅದಕ್ಕೂ ಸಹ ತನ್ನದೇ ಆದಂಥ ಆಕಾರವಿದೆ, ನಿರ್ದಿಷ್ಟ ಕಾರಣ ಕೂಡ ಇದೆ. ಬ್ಲೇಡ್ಗೆ ಇದೇ ರೀತಿ ಶೇಪ್ ಯಾಕೆ ಇದೆ, ಬ್ಲೇಡ್ಗಳ ಮಧ್ಯೆ ಇರುವ ಹೋಲ್ಸ್ಗೆ ನಿಜವಾದ ಕಾರಣ ಏನು ಗೊತ್ತಾ? ನಾವು ಬಳಸುವ ಬ್ಲೇಡ್ ಡಿಸೈನ್ ಹಿಂದೆ ಎರಡು ಪ್ರಮುಖ ಕಂಪನಿಗಳ ಜಗಳದ ಕಥೆ ಇದೆ, ಹಾಗೆ ಅದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಹಾಗಾಗಿ ಈ ವಿಡಿಯೋ ತುಂಬ ಕುತೂಹಲಕಾರಿಯಾಗಿದೆ. ಆಸಕ್ತಿಯಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವಿನ್ನೂ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನಿಮ್ಮ ಈ ಪ್ರೋತ್ಸಾಹ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೇರಣೆಯಾಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಈ ಬ್ಲೇಡ್ನ ಶೇಪ್ಗೆ ಕಾರಣವಾದ ಆ ಎರಡು ಕಂಪನಿಗಳ ಜಗಳದ ಬಗ್ಗೆ ನೋಡೋಣ. ತದನಂತರ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ಏನೆಂದು ತಿಳಿದುಕೊಳ್ಳೋಣ. 1901 ಜಿಲೆಟ್ ಕಂಪನಿಯ ಓನರ್ ಕಿಂಗ್ ಕ್ಯಾಂಪ್ ಜಿಲೆಟ್ ಎನ್ನುವರು ತಮ್ಮ ಸಹೃದಯ ಸ್ನೇಹಿತರ ಜೊತೆ ಸೇರಿ ಒಂದು ಬ್ಲೇಡ್ ಮತ್ತು ಆ ಬ್ಲೇಡ್ನ ಶೇಪ್ಗೆ ಹೊಂದಾಣಿಕೆಯಾಗುವ ಒಂದು ರೇಜರ್ನ ಬ್ಲೂ ಪ್ರಿಂಟನ್ನು ಅವರು ರೆಡಿ ಮಾಡಿಕೊಳ್ತಾರೆ. ಹಾಗೆ 1904 ಈ ಬ್ಲೇಡ್ ಮತ್ತು ರೇಜರನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಬಟ್ ಅವರು ಬಿಡುಗಡೆ ಮಾಡಿದ ಬ್ಲೇಡ್ಗಳು ಈಗ ನಾವು ಯೂಸ್ ಮಾಡುವ ಬ್ಲೇಡ್ಗಳ ರೀತಿ ಇರಲಿಲ್ಲ. ಬದಲಾಗಿ ಡಿಸೈನ್ ಮಾಡಿದ ಬ್ಲೇಡ್ನ ಮಧ್ಯದಲ್ಲಿ ಬರೀ 3 ಹೋಲ್ಗಳು ಮಾತ್ರ ಇತ್ತು. ಆ ದಿನಗಳಲ್ಲಿ ಈ ಕಂಪನಿಯ ಬ್ಲೇಡ್ಗಳಿಗೆ ತುಂಬಾ ಬೇಡಿಕೆ ಕೂಡ ಇತ್ತು, ಫೇಮಸ್ ಕೂಡ ಆಗಿತ್ತು. ಹಾಗಾಗಿ ತಮ್ಮ ಕಂಪನಿಯ ಬ್ಲೇಡ್ ಮತ್ತು ರೇಜರ್ಗಳಿಗೆ 25 ಪೇಟೆಂಟನ್ನು ತೆಗೆದುಕೊಳ್ತಾರೆ. ಇದಾದ ಬರೋಬ್ಬರಿ 25 ನಂತರ ಇವರ ಪೇಟೆಂಟ್ ಅವಧಿ ಮುಗಿಯುತ್ತದೆ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ ಹೆನ್ರಿ ಜೆ ಗೇಯಸ್ ಮೆನ್ ಎನ್ನುವ ವ್ಯಕ್ತಿ ಫ್ರೋಬ್ಯಾಕ್ ರೇಜರ್ ಕಾರ್ಪೊರೇಷನ್ ಎನ್ನುವ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಅವರಿಗಿಂತ ಸ್ವಲ್ಪ ಭಿನ್ನವಾಗಿ ಚೆನ್ನಾಗಿ ಡಿಸೈನ್ ಇರುವ ಬ್ಲೇಡನ್ನು ಮತ್ತು ರೇಜರನ್ನು ಅವರು ತಯಾರಿಸ್ತಾರೆ, ಹಾಗೆ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಈ ಸಮಯದಲ್ಲಿ ಜಿಲೆಟ್ ಕಂಪನಿಯ ಬ್ಲೇಡ್ ಮತ್ತು ರೇಜರ್ಗಳ ಮಾರಾಟ ತುಂಬಾ ಕುಗ್ಗಿ ಹೋಗುತ್ತೆ. ಹಾಗಾಗಿ ಮತ್ತೆ ಜಿಲೆಟ್ ಕಂಪನಿಯವರು ತಮ್ಮ ಮೊದಲಿನ ಡಿಸೈನ್ಗಿಂತ ಸ್ವಲ್ಪ ಭಿನ್ನ ಹಾಗೂ ಸುಂದರವಾಗಿ ಹೊಸ ಮಾದರಿಯ ಡಿಸೈನ್ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಹೀಗೆ ಇವರಿಬ್ಬರ ಜಗಳ ಕಾಲಕ್ರಮೇಣ ಬ್ಲೇಡ್ಗಳ ಡಿಸೈನ್ನಲ್ಲಿ ಬದಲಾವಣೆ ಆಗ್ತಾ ಬಂತು. ಕೊನೆಗೆ ಈಗ ನಾವು ಬಳಸ್ತಾ ಇರುವಂತಹ ಬ್ಲೇಡ್ಗಳ ಡಿಸೈನ್ಗೆ ಫೈನಲ್ ಆಗಿ ಉಳಿದುಕೊಂಡಿದೆ. ಇದು ಎರಡು ಕಂಪನಿಗಳ ನಡುವಿನ ಜಗಳದ ವಿಷಯವಾದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ಏನು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಬಳಸುವ ಬ್ಲೇಡ್ ತುಂಬ ತೆಳುವಾಗಿರುವುದರಿಂದ ನಾವು ಶೇವಿಂಗ್ ಮಾಡಿಕೊಳ್ಳುವಾಗ ಬ್ಲೇಡ್ ತುಂಡಾಗಿ ನಮಗೆ ಗಾಯಗಳಾಗಬಾರದು ಎನ್ನುವ ದೃಷ್ಟಿಯಿಂದ ಬ್ಲೇಡ್ಗಳ ಮಧ್ಯೆ ಆ ರೀತಿಯ ಡಿಸೈನ್ಗಳನ್ನು ಮಾಡಿರ್ತಾರೆ. ಇನ್ನೊಂದು ಪ್ರಮುಖ ಕಾರಣ ಏನು ಅಂದರೆ ಬ್ಲೇಡ್ ಪಿಕ್ಸ್ ಮಾಡೋ ರೇಜರ್ ಓಲ್ಡ್ ಮಾಡೆಲ್ ಆಗಿರಲಿ ಅಥವಾ ಹೊಸ ಮಾಡೆಲ್ ಆಗಿರಲಿ, ಯಾವುದಕ್ಕೂ ಅದನ್ನು ಫಿಕ್ಸ್ ಮಾಡಿದರೂ ಅದು ಕರೆಕ್ಟಾಗಿ ಕುಳಿತುಕೊಳ್ಬೇಕು ಎನ್ನುವಂಥ ದೃಷ್ಟಿಯಿಂದ ಎಲ್ಲ ಕಂಪನಿಯ ಬ್ಲೇಡ್ಗಳ ಡಿಸೈನ್ ಒಂದೇ ರೀತಿಯಾಗಿರುತ್ತೆ. ಬ್ಲೇಡ್ಗಳ ಇತಿಹಾಸ ಈ ರೀತಿ ವಿಚಿತ್ರ ಇದ್ದರೂ ಇಂದಿನ ದಿನಗಳಲ್ಲಿ ಟ್ರಿಮ್ಮರ್, ಶೇವರ್ ಹೀಗೆ ಏನೇ ನೂತನ ಉಪಕರಣಗಳು ಬಂದರೂ ಬ್ಲೇಡ್ಗಳ ಹವಾ ಮಾತ್ರ ಕಡಿಮೆಯಾಗಿಲ್ಲ. ಸ್ನೇಹಿತರೆ, ಇದಾಗಿತ್ತು ನಾವು ಬಳಸುವ ಬ್ಲೇಡ್ ಡಿಸೈನ್ ಹಿಂದಿರುವ ಅಸಲಿಯತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ ಎನ್ನುತ್ತಾ ಈ ಒಂದು ಚಿಕ್ಕ ಮಾಹಿತಿಯೊಂದಿಗೆ ಕುತೂಹಲಕಾರಿಯಂಥ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.